ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಈ ಹೊಸ ದಿನ ದೇವರ ಕರುಣೆಯ ದಿನ ಆಶೀರ್ವಾದದ ದಿನವಾಗಿ ಮಾರ್ಪಾಡಾಗಲಿ ದೇವರೇ ನೀವು ನಮ್ಮನ್ನು ಹರಸಿ ಎಂದು ಪ್ರಾರ್ಥಿಸ್ತಾ ಅವರ ಸಂದೇಶದ ಮೂಲಕ ಅವರ ಆಶೀರ್ವಾದವನ್ನು ನಾವೀಗ ಕೋರೋಣ ಇಂದಿನ ಸಂದೇಶ ಲೂಕನು ಬರೆದ ಶುಭ ಸಂದೇಶದಿಂದ ಅಧ್ಯಾಯ ಹದಿನಾರು ವಚನ ಹತ್ತು ಸಣ್ಣ ವಿಷಯಗಳಲ್ಲಿ ಪ್ರಾಮಾಣಿಕನಾಗಿ ನಡೆದುಕೊಳ್ಳುವವನು ದೊಡ್ಡ ವಿಷಯಗಳಲ್ಲೂ ಪ್ರಾಮಾಣಿಕನಾಗಿ ನಡೆದುಕೊಳ್ಳುತ್ತಾನೆ ಸಣ್ಣ ವಿಷಯಗಳಲ್ಲಿ ದ್ರೋಹ ಮಾಡುವವನು ದೊಡ್ಡ ವಿಷಯಗಳಲ್ಲೂ ದ್ರೋಹ ಮಾಡುತ್ತಾನೆ ಇದು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಾಮಾಣಿಕತೆಗೆ ಒಂದು ಕರೆ ಈ ಮುಂಜಾನೆಯ ವೇಳೆಯಲ್ಲಿ ಪ್ರಭು ನಮಗೆ ಕೊಡ್ತಿದ್ದಾರೆ ನೀನು ನಿನ್ನ ಜೀವನದಲ್ಲಿ ಪ್ರಾಮಾಣಿಕನೋ ಪ್ರಾಮಾಣಿಕಳೋ ಎಂಬ ಪ್ರಶ್ನೆ ಕೇಳುತ್ತಾ ನೀನು ನಿನ್ನ ಸಣ್ಣ ಸಣ್ಣ ವಿಚಾರಗಳಲ್ಲಿ ಪ್ರಾಮಾಣಿಕನಾಗದೇ ಇದ್ದರೆ ದೊಡ್ಡ ವಿಚಾರಗಳಲ್ಲೂ ನೀನು ಪ್ರಾಮಾಣಿಕನಾಗಿರೋದಿಲ್ಲ ನಾನಿವತ್ತು ಬರೀ ಅಡಕೆ ಕದ್ದೆ ಎಂದು ನನ್ನನ್ನೇ ನಾನು ಸಮಜಾಯಿಸಿಕೊಂಡೋದು ಪರವಾಗಿಲ್ಲ ಎಂದು ಹೇಳುವ ವ್ಯಕ್ತಿ ಆದರೆ ನಾಳೆ ದಿನ ಆನೆ ಕದಿಯುವ ಪ್ರಸಂಗವು ಕೂಡ ಬಂದರೂ ಕೂಡ ನನಗದು ತಪ್ಪೆಂದು ಅನಿಸೋದೇ ಇಲ್ಲ ಅದನ್ನೇ ಪ್ರಭು ಹೇಳ್ತಿದ್ದಾರೆ ನಿನ್ನ ಸಣ್ಣ ಸಣ್ಣ ವಿಚಾರಗಳಲ್ಲಿ ಪ್ರಾಮಾಣಿಕನಾಗಿರೋನಾದರೆ ನೀನು ದೊಡ್ಡ ವಿಚಾರಗಳಲ್ಲೂ ಪ್ರಾಮಾಣಿಕನಾಗಿರುವ ಇನ್ನೊಂದು ಅರ್ಥದಲ್ಲಿ ನೀನು ಪ್ರಾಮಾಣಿಕನಾಗಿರುವುದಾದರೆ ನಾನು ನನ್ನ ಹರಸುವೆ ಎಂಬ ನೇರ ಸಂದೇಶ ಪ್ರಭು ಈ ಮುಂಜಾನೆಯ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ನುಡಿತಾ ಇದ್ದಾರೆ ನಾವು ಮತ್ತಾಯ ಇಪ್ಪತ್ತೈದು ಇಪ್ಪತ್ತೊಂದರಲ್ಲಿ ಅದಕ್ಕೆ ಆದಣಿ ಬಲ ನೆಚ್ಚಿನ ಸೇವಕ ನೀನು ಪ್ರಾಮಾಣಿಕ ಈ ಚಿಕ್ಕ ಕಾರ್ಯದಲ್ಲಿ ಪ್ರಾಮಾಣಿಕನಾಗಿದ್ದ ನಿನಗೆ ದೊಡ್ಡ ಜವಾಬ್ದಾರಿಯನ್ನೇ ವಹಿಸುತ್ತೇನೆ ಬಾ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಭಾಗಿಯಾಗುವೆಂದ ಪ್ರಾಮಾಣಿಕನಾಗಿರೋನಿಗೆ ದೇವರು ಹರಸುವರು ಎಂಬ ಧೀರ ಸಂದೇಶ ಲೂಕ ಹದಿನಾರು ಹನ್ನೊಂದು ಲೌಕಿಕ ಆಸ್ತಿ ಪಾಸ್ತಿಗಳ ವಿಷಯದಲ್ಲಿ ನೀವು ಪ್ರಾಮಾಣಿಕರಾಗಿ ನಡೆದುಕೊಳ್ಳದೆ ಹೋದರೆ ನಿಮ್ಮನ್ನು ನಂಬಿ ನೈಜ ಸಂಪತ್ತನ್ನು ನಿಮ್ಮ ವಶಕ್ಕೆ ಕೊಡುವವರಾರು ಇವತ್ತು ಸ್ವಲ್ಪ ತೆಗೆದೆ ಪರವಾಗಿಲ್ಲ ನಾಳೆ ದೊಡ್ಡದು ತಗಿಯುವಂತ ಪರಿಸ್ಥಿತಿ ಬರುತ್ತೆ ನೀನು ಸ್ವಲ್ಪ ತೆಗಿಬಾರ್ದಾಗಿತ್ತು ನೀನು ಸ್ವಲ್ಪ ನನ್ನದಾಗಿಸಿಕೊಳ್ಬಾರ್ದಾಗಿತ್ತು ಎಂದು ಪ್ರಭು ನಮಗೆ ಇನ್ನೊಂದು ವಾಕ್ಯದಲ್ಲಿ ಹೇಳ್ತಿದ್ದಾರೆ ನೀನು ಚಿಕ್ಕ ವಿಚಾರಗಳಲ್ಲಿ ನಿನ್ನ ಚಿಕ್ಕ ಸಂಪತ್ತಿನಲ್ಲಿ ಪ್ರಾಮಾಣಿಕವತ್ತೆಯನ್ನು ತೋರಿಸೋದಾದರೆ ನಿನಗೆ ದೊಡ್ಡ ಸಂಪತ್ತನ್ನು ಕೂಡ ದೇವರು ಅಳೆದು ನಿನ್ನ ಮಡಿಲಿಗೆ ಹಾಕ್ತಾರೆ ಹೀಗಿರುವಾಗ ನೀನು ಪ್ರಾಮಾಣಿಕನಾಗಬೇಕು ಎಂಬ ಕರೆ ನೇರ ಕರೆ ಪ್ರಭು ನಮಗಿಂದು ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಪ್ರಾಮಾಣಿಕತೆ ಇಂದು ಇಲ್ಲ ಪ್ರಾಮಾಣಿಕತೆ ಇಲ್ಲದೆ ಮೋಸ ದಗ ವಂಚನೆ ಎಲ್ಲ ಅನ್ಯಾಯಗಳು ನಡೀತಾ ಇವೆ ಎಲ್ಲ ಕಡೆ ಸ್ವಾರ್ಥ ಇದೆ ಕಾರಣ ಅಲ್ಲಿ ಪ್ರಾಮಾಣಿಕತೆ ಇಲ್ಲ ಎಲ್ಲಿ ಪ್ರಾಮಾಣಿಕತೆ ಇಲ್ಲ ಅಲ್ಲಿ ಬೆಳಕು ಇರೋದಿಲ್ಲ ಆಶೀರ್ವಾದ ಇರೋದಿಲ್ಲ ಸಮಾಧಾನ ಇರೋದಿಲ್ಲ ಸಮೃದ್ಧಿ ಇರೋದಿಲ್ಲ ನಮಗೆ ಆ ಕತ್ತಲಲ್ಲಿ ನಡೆಯುವ ಭಾಗ್ಯನೇ ಹೊರತು ಬೆಳಕು ಇಲ್ಲ ಎಂದು ಇಂದಿನ ಮುಂಜಾನೆಯ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಾಮಾಣಿಕತೆ ಇಲ್ಲದ ಒಂದು ಸಮಾಜದಲ್ಲಿ ಜೀವಿಸುವ ನಮಗೆ ಬೆಲೆಯೂ ಕಡಿಮೆ ಆಗಲಿಕ್ಕೆ ಸಾಧ್ಯ ಆದರೆ ನೀನು ಪ್ರಾಮಾಣಿಕತೆಯನ್ನು ಮರೆತು ಜೀವಿಸಬಾರ್ದು ಎಂಬ ನೇರ ಸಂದೇಶ ನಮಗೆ ಅನೇಕ ಸಲ ಜಾಸ್ತಿ ಊಟ ಮಾಡಿದರೆ ಅಜೀರ್ಣ ಆಗುತ್ತೆ ಅದೇ ರೀತಿಯಲ್ಲಿ ಅಪ್ರಾಮಾಣಿಕತೆ ನಮ್ಮ ಜೀವನದಲ್ಲಿ ಜಾಸ್ತಿ ಆದರೆ ಅದೊಂದು ರೀತಿಯಲ್ಲಿ ಅಜೀರ್ಣತೆ ನಮ್ಮ ಲಂಚ ನಮ್ಮ ಭ್ರಷ್ಟಾಚಾರ ನಮ್ಮ ದುರಾಚಾರ ನಮ್ಮ ದುರಾಡಳಿತ ನಮಗೆ ಅಜೀರ್ಣತೆಯನ್ನು ನೀಡುತ್ತೆ ಅಜೀರ್ಣತೆ ಎಲ್ಲೋ ನಿನ್ನಲ್ಲಿ ಸಮಸ್ಯೆ ಇದೆ ಎಂದು ತೋರ್ಪಡಿಸುವ ಒಂದು ಸಂಕೇತ ಅದನ್ನೇ ಪ್ರಭು ಹೇಳ್ತಾರೆ ನೀನು ಚಿಕ್ಕ ವಿಚಾರಗಳಲ್ಲಿ ಪ್ರಾಮಾಣಿಕನಾಗಿ ಜೀವಿಸೋದಾದರೆ ದೊಡ್ಡ ಆಶೀರ್ವಾದಗಳನ್ನು ನಾನು ನಿನ್ನ ಮಡಿಲಿಗೆ ಹಾಕ್ತೇನೆ ಆ ಪ್ರಾಮಾಣಿಕತೆ ದೇವರ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಎಂದು ನಾವೀಗ ಪ್ರಾರ್ಥಿಸುವರಾಗೋಣ ತಂದೆಯಾದ ದೇವರೇ ಇಗೋ ಈ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ನಿಮ್ಮ ಕೃಪೆಗೆ ಪಾತ್ರರಾಗುವಂತೆ ಇಗೋ ಇವರು ಪ್ರಾಮಾಣಿಕರಾಗಿ ಜೀವಿಸುವಾಗ ಇವರ ಪ್ರಾಮಾಣಿಕತೆಗೆ ಸಕಾಲದಲ್ಲಿ ಸಂಭಾವನೆಯನ್ನು ಆಶೀರ್ವಾದಗಳನ್ನು ಕೃಪೆಯನ್ನು ವರವನ್ನು ನೆರವನ್ನು ಕರುಣಿಸಿರಿ ಇವರು ಪ್ರಾಮಾಣಿಕರಾಗಿ ಜೀವಿಸಿ ನಿಮಗೆ ಸಾಕ್ಷಿಯಾಗುವಾಗ ಸಾಕ್ಷಾತ್ಕಾರದ ಬಾಳ್ವೆಗೆ ಪಾತ್ರರಾಗುವಂತೆ ಇವರಿಗೆ ಕರುಣಿಸಿರಿ ಇವರು ಪ್ರಾಮಾಣಿಕತೆಯಲ್ಲಿ ಜೀವಿಸುವಾಗ ಅನೇಕ ಕಷ್ಟ ದುಃಖ ತೊಂದರೆಗಳು ಅನುಭವಿಸುತ್ತಿದ್ದರು ಅವೆಲ್ಲವನ್ನ ಸಹಿಸಿಕೊಂಡು ನಿಮ್ಮ ಆ ನಾಮದ ಮಹಿಮೆಗಾಗಿ ಜೀವಿಸಲು ನಿಮ್ಮ ವಿಶೇಷ ಆಶೀರ್ವಾದಕ್ಕೆ ಪಾತ್ರರಾಗಲು ಇವರಿಗೆ ಕರುಣಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್